ಪ್ರೀತಿಯುಳ್ಳ ದೇವಮಕ್ಕಳೇ, ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ಒಂದು ಚಿಕ್ಕ ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ನಿಮಗೆ ಅವಮಾನವಾಗುವುದಿಲ್ಲ, ನಿಮಗೆ ಅವಮಾನವಾಗುವುದಿಲ್ಲ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನ ಗ್ರಂಥ 54:4 ಆ ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ: ಹೆದರಬೇಡಿ, ನಿಮಗೆ ಅವಮಾನವಾಗುವುದಿಲ್ಲ. ಹೆದರಬೇಡಿ, ನಿಮಗೆ ಅವಮಾನ ಆಗುವುದಿಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ದೇವಜನರು ಕತ್ತಲೆಯ ಅನುಭವದಲ್ಲಿ ಹೋಗುತ್ತಿದ್ದಾಗ ದೇವರು ಅವರನ್ನು ಬಲಪಡಿಸಲು ಹೇಳಿದಂಥ ಮಾತು. ನಮ್ಮ ದೇವರು ಪುನಃಸ್ಥಾಪಿಸುವಂಥ ದೇವರಾಗಿದ್ದಾರೆ, ಕಳೆದುಕೊಂಡದ್ದನ್ನು ತಿರುಗಿ ಕೊಡುವಂಥ ದೇವರಾಗಿದ್ದಾರೆ. ನೀವು ಕಠಿಣ ಸಮಯದಲ್ಲಿ ಹಾದು ಹೋಗುತ್ತಿರುವುದಾದರೆ ಈ ವಾಗ್ದಾನ ನಿಮಗೆ. ಯಾವುದೋ ಒಂದು ಕಾರ್ಯವನ್ನು ಕುರಿತು ನೀವು ಹೆದರುತ್ತಿದ್ದೀರಿ, ಇದು ಹೇಗೆ ಮುಕ್ತಾಯವಾಗುತ್ತದೆ ಎಂದು ಆಲೋಚಿಸಿ ಚಿಂತೆ ಮಾಡುತ್ತಿದ್ದೀರಿ. ನನಗೆ ಜಯ ಸಿಗುತ್ತದಾ, ಒಳ್ಳೆಯದಾಗುತ್ತದಾ, ನನ್ನ ಅವಮಾನಗಳು ಮಾರ್ಪಡುತ್ತದಾ ಎಂಬಂಥ ಯಾವುದೋ ಒಂದು ವಿಷಯವನ್ನು ನೀವು ಭಯಪಡುತ್ತಿದ್ದೀರಿ. ಆದ್ದರಿಂದ ಪ್ರೀತಿಯುಳ್ಳ ದೇವ ಮಗುವೆ, ನೀನು ಭಯಪಡಬೇಡ ಎಂಬುದಾಗಿ ಕರ್ತನು ನಿನಗೆ ಮಾತನಾಡುತ್ತಾರೆ. ಏಕೆಂದರೆ ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಯೆಶಾಯ 54:4, ಹೆದರಬೇಡ, ನಿಮಗೆ ಅವಮಾನವಾಗುವುದಿಲ್ಲ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 61:7 ಹೇಳುತ್ತದೆ: ನಿಮಗಾದ ಅವಮಾನಕ್ಕೆ ಎರಡರಷ್ಟು ಮಾನವನ್ನು ಹೊಂದುವಿರಿ. ನಿಮಗಾದ ಅವಮಾನಕ್ಕೆ ಎರಡರಷ್ಟು ಮಾನವನ್ನು ಹೊಂದುವಿರಿ. ನೋಡ್ರಿ, ಒಂದು ಕಡೆ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಅವಮಾನವಾಗುವುದಿಲ್ಲ, ಎರಡು ದೇವರು ಹೇಳ್ತಾ ಇದ್ದಾರೆ ನಿಮ್ಮ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಎಂಬುದಾಗಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನೋಡಿ, ಯೆಶಾಯ 61:7 ಪ್ರವಾದಿ ಯೆಶಾಯನು ಹೇಳುತ್ತಿದ್ದಾನೆ, ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು, ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು ಇವರಿಗೆ ಶಾಶ್ವತವಾದ ಸಂತೋಷವಾಗುವುದು. ಹೌದು ಪ್ರಿಯರೇ, ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನ. ಜಕರಿಯ ಪ್ರವಾದನೆ ಗ್ರಂಥ 9:12 ನೋಡುತ್ತೇವೆ: ಸುನಿರೀಕ್ಷೆ ಉಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ, ನಿಮಗೆ ದೇವರು ಎರಡರಷ್ಟು ಸುಖವನ್ನು ದಯಪಾಲಿಸುವೆನು. ಇಲ್ಲಿ ಜಕರಿಯ ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳುತ್ತಾ ಇದ್ದಾರೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು. ಹೌದು, ಯಾರಿಗೆ ಎರಡರಷ್ಟು ಸುಖ? ಅದು ಅವಮಾನಕ್ಕೆ ಒಳಗಾದವರಿಗೆ, ಕತ್ತಲೆಯ ಅನುಭವದಲ್ಲಿ ನಡೆದು ಹೋಗುತ್ತಿರುವವರಿಗೆ ದೇವರು ಹೇಳುತ್ತಿದ್ದಾರೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು. ಮೊದಲನೇದಾಗಿ ದೇವರು ಹೇಳಿದ್ರು ನಿನ್ನ ಅವಮಾನಕ್ಕೆ ಒಳಗಾಗುವುದಿಲ್ಲ, ಎರಡನೇದಾಗಿ ದೇವರು ಹೇಳ್ತಾ ಇದ್ರೆ ನಿನ್ನ ಅವಮಾನಕ್ಕೆ ಎರಡರಷ್ಟಾಗಿ ಮಾನವನ್ನು ಕೊಡ್ತೇನೆ, ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ ನಿನ್ನ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಸುಖವನ್ನು ಕೊಡುವೆನು. ಅದು ಮಾತ್ರವಲ್ಲ, ದೇವರು ನಮಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡ್ತಾರೆ. ಯೋಬನ ಗ್ರಂಥ 42:10, ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು. ನೋಡಿ, ಯೋಬನು ಅವನ ಜೀವನದಲ್ಲಿ ಒಂದೇ ದಿನದಲ್ಲಿ ದಿಢೀರ್ ಎಂಬುದಾಗಿ ಅನೇಕ ಸಂಗತಿಗಳನ್ನು ಕಳೆದುಕೊಂಡನು. ಬೈಬಲ್ ಹೇಳುತ್ತದೆ ಅವನ ಬಳಿಯಲ್ಲಿ 7,000 ಕುರಿಗಳಿದ್ದವು, ಕಳೆದುಕೊಂಡನು. ಆದರೆ ದೇವರು ಈಗ
ಈಗ ಎರಡರಷ್ಟಾಗಿ ಆಶೀರ್ವಾದ ಮಾಡಿದರ. ಕಳೆದುಕೊಂಡದ್ದು 7,000 ಕುರಿಗಳು, ಅವನು ಪಡೆದುಕೊಂಡಿದ್ದು 14,000 ಕುರಿಗಳು. ಅವನ ಕಳೆದುಕೊಂಡಿದ್ದು 3,000 ಒಂಟೆಗಳು, ಆದರೆ ಪಡೆದುಕೊಂಡಿದ್ದು 6,000 ಒಂಟೆಗಳು. ಅವನು ಕಳೆದುಕೊಂಡದ್ದು 500 ಜೋಡಿ ಎತ್ತುಗಳು, ಆದರೆ ಪಡೆದುಕೊಂಡಿದ್ದು 1,000 ಜೋಡಿ ಎತ್ತುಗಳು. 500 ಹೆಣ್ಣು ಕತ್ತೆಗಳನ್ನು ಕಳೆದುಕೊಂಡ, ದೇವರು ಅವನಿಗೆ ಕೊಟ್ಟದ್ದು 1,000 ಹೆಣ್ಣು ಕತ್ತೆಗಳನ್ನು. ಅವನಿಗೆ 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳಿದ್ದರು, 1 ಹೆಂಡತಿ ಮಾತ್ರ. ಸ್ತೋತ್ರ. ಅವನಿಗಿರುವಂಥ ಆಸ್ತಿ ಪಾಸ್ತಿ ಎಲ್ಲ ದೇವರು 2 ಆಶೀರ್ವಾದ ಮಾಡಿದರೆಂಬುದಾಗಿ ನಾವು ಬೈಬಲಲ್ಲಿ ಓದುತ್ತೇವೆ. ನೀವು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇದ್ದೀರಾ? ನೀವು ಅವಮಾನಕ್ಕೆ ಒಳಗಾಗಿದ್ದೀರಾ? ಯೋಬನು ಒಂದು ನೀತಿವಂತನಾಗಿದ್ದ, ದಿಢೀರೆಂಬುದಾಗಿ ಅವನ ಸ್ನೇಹಿತರು ಬಂದು ಅವನನ್ನು ಅವಮಾನ ಪಡಿಸುತ್ತಿದ್ದಾರೆ. ನೀನು ಪಾಪ ಮಾಡಿದ್ದೀಯಾ? ನಿನ್ನ ಮಕ್ಕಳು ಪಾಪ ಮಾಡಿರಬಹುದಾ? ಆದ್ದರಿಂದ ನೀನು ಎಲ್ಲವನ್ನ ಕಳ್ಕೊಂಡೆ. ಆದರೆ ಅವನು ಯಾವ ಕಾರ್ಯಕ್ಕೆ ಅವಮಾನ ಪಟ್ಟಣ? ಬೈಬಲ್ ಹೇಳ್ತದೆ, ಯೋಬನನ್ನು ದೇವರು 2 ಆಶೀರ್ವಾದ ಮಾಡಿದರು. ದೇವರ ಮಕ್ಕಳೇ, 2 ನಿನ್ನ ಅವಮಾನಕ್ಕೆ ಬದಲಾಗಿ ನಾನು ಆಶೀರ್ವದಿಸುವೆನೆಂಬುದಾಗಿ ದೇವರು ಹೇಳಿದ್ದಾರೆ. 2 ಸುಖ, 2 ಆಶೀರ್ವಾದ, 2 ಆತ್ಮನ ವರವನ್ನು ದೇವರು ನಿಮಗೆ ಕೊಡುತ್ತಾರೆ. ಎಲೀಷನ ನಾವು ನೋಡುವಾಗ ಎಲಿಯನ್ನು ಕೇಳುತ್ತಾ ಇದ್ದಾನೆ, ನನಗೆ ಪರಲೋಕಕ್ಕೆ ನಾನು ಆರೋಹಣವಾಗುವಂಥ ಸಮಯ ಬಂತು, ನೀನು ನನ್ನಿಂದ ಏನಾದರೂ ಕೇಳಿಕೊಳ್ಳೋದಾದ್ರೆ ಕೇಳಿಕೋ. ಎಲೀಷ ಕೇಳಿದ, ಗುರುವೇ ನನಗೆ 2 ಆತ್ಮನ ವರ ಬೇಕು, ನಾನು ಹೋಗುವಾಗ ನನ್ನ ಹೊದಿಕೆ ನಿನ್ನ ಮೇಲೆ ಬಿದ್ದರೆ ನೀನು ಅದನ್ನು ಪಡೆಯುವಿ ಎಂಬುದಾಗಿ ಎಲಿಯನ್ನು ಹೇಳಿದ. ಒಂದು ನಿರೀಕ್ಷೆಯಿಂದ ಎಷ್ಟೋ ತಡೆಗಳು, ಅವನ ಇನ್ನು ಬೇರೆ ಶಿಷ್ಯರುಗಳೆಲ್ಲ ಎಲೀಷನನ್ನು ಅವಮಾನಪಡಿಸಿದರು, ಆದರೆ ಅವನು ನಂಬಿಗಸ್ತನ ಾಗಿದ್ದ, ನಂಬಿಕೆ ಉಳ್ಳವನಾಗಿದ್ದ. ಬೈಬಲ್ ಹೇಳ್ತದೆ, ಎಲಿಯನು ಹೋಗುವ ಮುಂಚೆ ಅವನ ಕಂಬಳಿ ಅವನ ಮೇಲೆ ಬಿದ್ದಾಗ 2 ಆತ್ಮನ ವರವನ್ನು ಅವನು ಪಡೆದುಕೊಂಡ. ಎಲಿಯನು 14 ಅದ್ಭುತಗಳನ್ನು ಮಾಡಿದರೆಂಬುದಾಗಿ ಹೇಳ್ತಾರೆ, ಆದರೂ ಎಲೀಷನು ಅದಕ್ಕೆ ದ್ವಿಗುಣ ಅಂದರೆ 28 ಅದ್ಭುತಗಳು ಬೈಬಲಲ್ಲಿ ಅದು ನಮೂದಿಸಲ್ಪಟ್ಟಿದೆ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ದೇವರು 2 ಆತ್ಮನ ವರಗಳನ್ನು ಕೊಡುವಂಥ ದೇವರು. Ephesians 3:20 ಹೇಳ್ತದೆ, ನೀವು ಬೇಡಿಕೊಳ್ಳುವುದಕ್ಕಿಂತ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರಂತೆ. ನೋಡಿ, ನಾವು ನೋಡ್ತಾ ಇದ್ದೇವೆ, 2 ಸುಖ, 2 ಆಶೀರ್ವಾದ, 2 ಆತ್ಮನ ವರ, ಅದು ಮಾತ್ರವಲ್ಲ ಹೆಚ್ಚಾದ ಆಶೀರ್ವಾದ. Ephesians 3:20 ನೋಡಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡಿಕೊಳ್ಳುವುದಕ್ಕಿಂತಲೋ ಯೋಚಿಸುವುದಕ್ಕಿಂತಲೋ ದೇವರು ಅತ್ಯಧಿಕವನ್ನು ಮಾಡಲು ಶಕ್ತನಾದ ದೇವರಿಗೆಂಬುದಾಗಿ ನೋಡ್ತೇವೆ. 12 ಒಂದೇ ಒಂದು ಆಸೆ ಇತ್ತು, ದೇವರೇ ಹೇಗಾದರೂ 1 ಮಗು ಕೊಟ್ಟರೆ ಸಾಕು. ಬೈಬಲ್ ಹೇಳ್ತದೆ, 1 Samuel 2:21 ದೇವರು ಅವಳನ್ನು ಕಟಾಕ್ಷಿಸಿದ್ದರಿಂದ 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ನಂತರ ಸಾಮುವೆಲನ ತರುವಾಯ ಅವಳಿಗೆ ಜನಿಸಿದರೆಂಬುದಾಗಿ ನಾವು ನೋಡ್ತೇವೆ. ಅವಳು ಕೇಳಿದ್ದು 1 ಮಗು, ದೇವರು ಅವಳನ್ನು ಆಶೀರ್ವದಿಸಿದ್ದು ಹೇರಳವಾಗಿ. ಹೌದು, ನನ್ನ ದೇವರು ನಿನ್ನ ಅವಮಾನಕ್ಕೆ ಬದಲಾಗಿ ಹೇರಳವಾಗಿ ಆಶೀರ್ವದಿಸುವಂಥ ದೇವರು. ನಿಮ್ಮ ಟ್ರಬಲ್ಗೆ ಡಬಲ್ ಆಗಿ ಆಶೀರ್ವಾದ ಮಾಡುವಂಥ ದೇವರು. ನಿಮಗೆ ಯಾವುದೇ ವಿಧವಾದಂಥ ಟ್ರಬಲ್ ಇರುವುದಾದ್ರೆ ದೇವರು ನಿಮ್ಮ ಜೀವನದಲ್ಲಿ ಒಂದು ಡಬಲ್ ಆದಂಥ ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ಹಾಗಾದರೆ ನಾವು ನೋಡೋಣ, ಯಾರಿಗೆ ಅವಮಾನವಾಗುವುದಿಲ್ಲ? ಒಂದು ಕಡೆ ದೇವರು ಹೇಳಿದರು ನಿಮಗೆ ಅವಮಾನವಾಗುವುದಿಲ್ಲ, ಇನ್ನೊಂದು ಕಡೆ ದೇವರು ಹೇಳಿದರು ಅವಮಾನಕ್ಕೆ ಬದಲಾಗಿ 2 ಮಾನವನ್ನು ಕೊಡ್ತೇನೆ, 2 ಸುಖ ಕೊಡ್ತೇನೆ, 2 ಆತ್ಮನ ವರ ಕೊಡ್ತೇನೆ, 2 ಆಶೀರ್ವಾದ ಕೊಡ್ತೇನೆ. ಹಾಗಿರುವುದಾದರೆ ಯಾರಿಗೆ ಅವಮಾನವಾಗುವುದಿಲ್ಲ? ಬೈಬಲಲ್ಲಿ ಒಂದು ಸುಂದರ ವಾಕ್ಯ ಹೀಗೆ ಉಂಟು, ಯೋವೇಲನ ಗ್ರಂಥ 2:26 ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಹಾಗಾದರೆ ಯಾರು ಅವಮಾನಕ್ಕೆ ಒಳಗಾಗುವುದಿಲ್ಲ? ದೇವರ ಮಕ್ಕಳು. ಹೌದು ಪ್ರಿಯರೇ, ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನೀನು ದೇವರ ಮಗುವಾಗಿರುವುದಾದರೆ, ನೀನು ದೇವರ ಮಗಳಾಗಿರುವುದಾದರೆ ಪ್ರಿಯ ದೇವ ಮಗುವೆ, ನೀನು ಆಶಾ ಭಂಗ ಪಟ್ಟು ಹೋಗುವುದಿಲ್ಲ, ನೀನು ನಿಂದನೆಗೆ ಒಳಗಾಗುವುದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಜನರು ಎಂದಿಗೂ ಆಶಾ ಭಂಗ ಪಡೋರು ಎಂಬುದಾಗಿ. ಹೌದು, ಹಾಗಾದರೆ ದೇವರ ಮಕ್ಕಳು ಅವಮಾನಕ್ಕೆ ಒಳಗಾಗುವುದಿಲ್ಲ.
ಯಾರು ದೇವರ ಮಕ್ಕಳು? ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ. ಯೋಹಾನ್ ಬರೆದ ಸುವಾರ್ತೆ 1:12 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರು ದೇವರ ಮಕ್ಕಳ ಆಗುವ ಅಧಿಕಾರ ಕೊಟ್ಟನು. ಯಾರು ದೇವರ ಮಕ್ಕಳು? ಯೇಸುವನ್ನು ಅಂಗೀಕರಿಸಿರುವವರು. ಚರ್ಚಿಗೆ ಹೋಗುವವರು ದೇವರ ಮಕ್ಕಳೆಂಬುದಾಗಿ ಬರೆಯಲ್ಪಟ್ಟಿಲ್ಲ. ಸಭೆಯಲ್ಲಿ ಒಂದು ಮೆಂಬರ್ಶಿಪ್ ಇರುವವರು ದೇವರ ಮಕ್ಕಳು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಕೈಯಲ್ಲಿ ಬೈಬಲ್ ಹಿಡಿಯುವವರು ದೇವರ ಮಕ್ಕಳೆಂಬುದಾಗಿ ಬರೆಯಲ್ಪಟ್ಟಿಲ್ಲ. ಯಾರು ಯೇಸುವನ್ನು ಅಂಗೀಕರಿಸಿದ್ದಾರೋ ಅವರು ಮಾತ್ರ ದೇವರ ಮಕ್ಕಳು. ಹಾಗಾದರೆ ನಿಮ್ಮ ಜೀವನದಲ್ಲಿ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರಾ? ನಿಮ್ಮ ಪಾಪವನ್ನು ಬಿಟ್ಟು ಮಾನಸಾಂತರ ಹೊಂದಿ ದೇವ ಮಗು ಎಂಬ ಅನುಭವವನ್ನು ನೀನು ಹೊಂದಿರುವುದಾದರೆ ಕರ್ತನು ನಿಮ್ಮ ಅವಮಾನಕ್ಕೆ ಒಳಪಡುವುದಿಲ್ಲ. ಇದನ್ನು ಹೇಳುವಾಗ ಮಾರ್ಥ ಮರಿಯಳ ಸಹೋದರ ಲಾಜರನ ಕತೆ ನನಗೆ ನೆನಪಿಗೆ ಬರುತ್ತದೆ, ಒಂದು ಸಂಭವ ನೆನಪಿಗೆ ಬರುತ್ತದೆ. ಯೇಸು ಕ್ರಿಸ್ತನು ಬಹಳವಾಗಿ ಪ್ರೀತಿಸಿದ ಕುಟುಂಬ ಮಾರ್ಥ ಮರಿಯಳ ಕುಟುಂಬ. ಆ ಪಟ್ಟಣಕ್ಕೆ ಆಗಾಗ ಭೇಟಿ ಕೊಡುತ್ತಾ ಇದ್ದರು. ಆ ಮಾರ್ಥ ಮರಿಯಳಿಗೆ ಒಬ್ಬ ಸಹೋದರನ ಇದ್ದನು, ಅವನ ಹೆಸರು ಲಾಜರನು. ಈ ಲಾಜರನು ಒಂದು ಸಾರಿ ಮರಣಕರವಾದ ವ್ಯಾಧಿಯಲ್ಲಿ ಬಿದ್ದು ಬಿಟ್ಟನು. ಮರಣಕರವಾದ ವ್ಯಾಧಿಯಲ್ಲಿ ಬಿಟ್ಟಾಗ ಮೊಟ್ಟ ಮೊದಲನೇದಾಗಿ ಸಹೋದರಿಯರು ಮಾಡಿದ್ದು ಯೇಸುವಿಗೆ ವಿಷಯವನ್ನು ತಿಳಿಸಲಿಕ್ಕೆ ಒಬ್ಬ ಸೇವಕನನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಲಾಜರನು ಬಹಳ ಸೀರಿಯಸ್ ಆಗಿದ್ದಾನೆ, ಮಾರ್ಥ ಮರಿಯಳು ನನಗೆ ಹೇಳಿ ಕಳಿಸಿದ್ದಾರೆ ಎಂಬುದಾಗಿ ಸೇವಕನು ಹೇಳಿದಾಗ ಬೈಬಲ್ ಹೇಳುತ್ತದೆ ಯೇಸು ಸ್ವಾಮಿ ಅವನನ್ನು ನೋಡಲಿಕ್ಕೆ ಹೋಗಲಿಲ್ಲ. ದಿಢೀರ್ ಇನ್ನೊಂದು ಸುದ್ದಿ ಬರುತ್ತಾ ಇದೆ, ಲಾಜರ ಮರಣ ಹೊಂದುಬಿಟ್ಟ, ಆವಾಗಲೂ ಯೇಸು ಸ್ವಾಮಿ ಹೋಗಿಲ್ಲ. ನೋಡಿ, ಆ ಪಟ್ಟಣದಲ್ಲಿ ಯೇಸುವನ್ನು ಪ್ರೀತಿಸುವಂಥ ಕುಟುಂಬ, ಆ ಯಹೂದ್ಯರು ಅವರನ್ನು ಪರಿಹಾಸ್ಯ ಮಾಡಿರಬಹುದು. ಯೇಸು 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 ಅಂತ ಹೋದ್ರಲ್ವಾ, ಯೇಸು ಸ್ವಾಮಿಯೇ ನಮ್ಮ ದೇವರೆಂಬುದಾಗಿ ಹೇಳಿದ್ರಲ್ವಾ, ನೋಡು ನಿಮ್ಮ ತಮ್ಮ ಮರಣದ ಹಾಸಿಗೆಯಲ್ಲಿದ್ದಾಗ ನೀ ನಂಬಿದ ಯೇಸು ಎಲ್ಲಿ, ನಿನ್ನ ತಮ್ಮನ್ನು ಸತ್ತು ಹೋದಾಗ ನೀನು ನಂಬಿದ ಯೇಸು ಎಲ್ಲಿ ಎಂಬುದಾಗಿ ಅವರನ್ನು ಪರಿಹಾಸ್ಯ ಮಾಡಿರ್ಬೋದು. ಆದರೆ ಬೈಬಲ್ ಹೇಳ್ತದೆ 4 ದಿನಗಳ ತರುವಾಯ ಯೇಸು ಅಲ್ಲಿ ಬಂದು ಆ ಗುಹೆಯಲ್ಲಿ ಸಮಾಧಿ ಮಾಡಿದ ಆ ಗವಿಯ ಮುಂದೆ ನಿಂತ್ಕೊಂಡು ಲಾಜರನೇ ಹೊರಗಡೆ ಬಾ ಎಂಬುದಾಗಿ ಬಾ ಎಂಬುದಾಗಿ ಯೇಸು ಸ್ವಾಮಿ ಕರೆದಾಗ ಸತ್ತ ಲಾಜರ ಎದ್ದು ಬಂದ. ಆ ಅವಮಾನಕ್ಕೆ ಒಳಪಟ್ಟಂಥ ಕುಟುಂಬದಲ್ಲಿ ಒಂದು ದೊಡ್ಡ ಸಂತೋಷ. ಹೌದು ಪ್ರಿಯರೇ, ಅಷ್ಟು ದಿನಗಳು ಮಾನಸಿಕವಾಗಿ ಕುಗ್ಗಿ ಹೋದಂಥ ಅವರಿಗೆ ಅವಮಾನಕ್ಕೆ ಬದಲಾಗಿ ಅವರ ಅವಮಾನವನ್ನು ದೇವರು ಪೂರ್ತಿಯಾಗಿ ಹೋಗಲಾಡಿಸಿಬಿಟ್ರು. ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಯಾವುದೋ ಒಂದು ವಿಷಯದ ಕುರಿತಾಗಿ ನೀವು ಅವಮಾನಕ್ಕೆ ಒಳಪಟ್ಟಿರಬಹುದು. ಪ್ರೀತಿಯುಳ್ಳ ದೇವ ಮಗುವೆ, ದೇವ ಮಗಳೇ, ದೇವರು ನಿನ್ನನ್ನು ಲಜ್ಜೆ ಪಡದಂತೆ ಕಾಪಾಡುತ್ತಾನೆ, ನಿನ್ನ ಆಶಾಭಂಗ ಪಟ್ಟು ಹೋಗದಂತೆ ಕಾಪಾಡ್ತಾನೆ. ದೇವರು ಅದನ್ನು ನಿನ್ನ ಜೀವನದಲ್ಲಿ ನಿಶ್ಚಯವಾಗಿ ಮಾಡುವವರಾಗಿದ್ದಾರೆ. ಹಾಗಿರುವುದಾದರೆ ದೇವರು ಮಕ್ಕಳು ಅವಮಾನಕ್ಕೆ ಒಳಗಾಗುವುದಿಲ್ಲ. ಒಂದು, ದೇವರ ಮಕ್ಕಳು ಅವಮಾನಕ್ಕೆ ಒಳಗಾಗುವುದಿಲ್ಲ. 2, ಯೇಸುವನ್ನು ನಂಬುವವರು ಅವಮಾನಕ್ಕೆ ಒಳಗಾಗುವುದಿಲ್ಲ. ರೋಮಾಪುರದ ಪತ್ರಿಕೆ 10:11 ವಾಕ್ಯದಲ್ಲಿ ಒಂದು ಸುಂದರವಾದ ವಾಕ್ಯ ಇದೆ. ಆತನ ಮೇಲೆ, ಯಾರ ಮೇಲೆ? ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಂದರೆ ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ಅಂದರೆ ಯೇಸುವನ್ನು ನಂಬುವಂಥ ಯಾರಿಗೂ ಅವಮಾನವಾಗುವುದಿಲ್ಲ. ಒಂದು ವೇಳೆ ಯೇಸುವನ್ನು ನಂಬಿದ್ದಕ್ಕೆ ಅವಮಾನಕ್ಕೆ ಒಳಪಾಗಿರಬಹುದು. ಯೇಸುವನ್ನು ನಂಬಿದಾಗ ನೀನೇನು ಯೇಸು ಸ್ವಾಮಿನ ನಂಬಿದೆಯಾ, ನಮ್ಮ ಧರ್ಮವನ್ನು ಬಿಟ್ಟು ಹೋಗಿದೆಯಾ, ನೀವು ಯಾವುದೋ ಒಂದು ದೇವರನ್ನು ಪೂಜೆ ಸಲ್ಲಿಸ್ತಾ ಇದೆ ಎಂಬುದಾಗಿ ಜನರು ನಮ್ಮನ್ನು ಅವಮಾನ ಪಡಿಸಬಹುದು. ಆದರೆ ನೀನು ಯೇಸುವನ್ನು ನಂಬಿ ಬಂದಿರುವುದಾದರೆ ಯೇಸು ಸ್ವಾಮಿ ನಿನ್ನನ್ನು ಕೈ ಬಿಡುವುದೇ ಇಲ್ಲ. ದೇವ ಮಗುವೆ, ಬೈಬಲ್ ಹೇಳ್ತದೆ ನನ್ನನ್ನು ನಂಬಿ ಬಂದವರನ್ನು ನಾನು ಕೈ ಬಿಡುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಹೌದು, ದೇವರ ಮಕ್ಕಳು ಅವಮಾನಕ್ಕೆ ಒಳಗಾಗುವುದೇ ಇಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಅವಮಾನಕ್ಕೆ ಒಳಗಾಗುವುದಿಲ್ಲ ಎಂಬ ವಾಗ್ದಾನವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಎಲ್ಲ ಕಾರ್ಯಗಳಲ್ಲಿ ನಾವು ದೇವರನ್ನ ನಂಬಬೇಕು. ನಿಮ್ಮ ಯಶಸ್ವಿಗಾಗಿ, ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಸ್ವಸ್ಥತೆಗಾಗಿ, ನಿಮ್ಮ ಅವಶ್ಯಕತೆಗಳಿಗಾಗಿ, ನಿಮ್ಮ ಬಿಡುಗಡೆಗಾಗಿ, ನಿಮ್ಮ ಅದ್ಭುತಕ್ಕಾಗಿ ದೇವರನ್ನ ನಂಬಿರಿ. ನೀವು ಯಾವಾಗಲೂ ಅವಮಾನ ಪಡುವುದೇ ಇಲ್ಲ. 3, ಕರ್ತನಿಗಾಗಿ ಕಾದಿರುವವರು ಅವಮಾನ
ಅವಮಾನಕ್ಕೆ ಒಳಗಾಗುವುದಿಲ್ಲ. ಏಷಾಯ 49:23 ಹೇಳುತ್ತದೆ, ನಾನು ಯಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂಬುದಾಗಿ ಬೈಬಲ್ ಹೇಳ್ತದೆ. ಹೌದು, ಮನುಷ್ಯರ ಮಾತುಗಳನ್ನು ನಂಬಿ ಮನುಷ್ಯರಿಗಾಗಿ ಕಾದಿರುವವರು ಅವಮಾನ ಹೊಂದುತ್ತಾರೆ. ಆದರೆ ದೇವರ ಮಾತುಗಳನ್ನು ನಂಬಿ ಯಾರು ಕರ್ತನಿಗಾಗಿ ಕಾದಿರುತ್ತಾರೋ ಅವರು ಅವಮಾನಕ್ಕೆ ಒಳಗಾಗುವುದೇ ಇಲ್ಲ. ಹೌದು ಪ್ರಿಯರೇ, ನೀನು ದೇವರಿಗಾಗಿ ಕಾದು ಕುಳಿತಿರೋದಾದರೆ ನಿನಗೆ ಅವಮಾನ ಉಂಟಾಗುವುದಿಲ್ಲ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇರುವಂಥ ಒಂದೇ ಒಂದು ಸಂದೇಶ, ನೀವು ಆಶಾ ಭಂಗ ಪಟ್ಟು ಹೋಗುವುದಿಲ್ಲ, ನೀವು ಅವಮಾನ ಪಟ್ಟು ಹೋಗುವುದಿಲ್ಲ. ಒಂದು ವೇಳೆ ನಿನ್ನ ಭವಿಷ್ಯದ ಕುರಿತಾಗೆ, ಒಂದು ವೇಳೆ ನಿನ್ನ ಮಕ್ಕಳ ಕುರಿತಾಗೆ, ಒಂದು ವೇಳೆ ನಿನ್ನ ಕನಿಷ್ಠ ಹಿನ್ನೆಲೆಯನ್ನು ನೋಡಿ ಅವಮಾನಕ್ಕೆ ಒಳಗಾಗಿರಬಹುದು, ಇನ್ನು ಮುಂದೆ ನೀನು ಅವಮಾನ ಪಡುವುದಿಲ್ಲ. ಏಕೆಂದರೆ ದೇವರ ವಾಗ್ದಾನ ಇದೆ, ನನ್ನ ಜನರು ಆಶಾಭಂಗ ಪಡರು. ಯೆಶಾಯ 54:4 ಇನ್ನೊಂದು ಸಾರಿ ನಿಮಗೆ ಹೇಳ್ತಾನೆ, ಹೆದರಬೇಡಿ, ನಿಮಗೆ ಅವಮಾನವಾಗುವುದಿಲ್ಲ. ಈ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡಿ ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ನಮಗಾಗಿ ಇಡಲ್ಪಟ್ಟಂಥ ವಾಗ್ದಾನ ವಾಕ್ಯಗಳಿಗಾಗಿ ಸ್ತೋತ್ರ. ನನ್ನ ಜನರು ಅವಮಾನ ಪಡುವುದಿಲ್ಲ ಎಂಬುದಾಗಿ ಹೇಳಿದ್ದೀರಪ್ಪ. ನಾವು ಅವಮಾನ ಪಟ್ಟು ಹೋಗೋದೇ ಇಲ್ಲಪ್ಪ, ಕಾರಣ ನಿನ್ನನ್ನು ನಂಬಿದ್ದೇವೆ ಸ್ವಾಮಿ. ಅವಮಾನಕ್ಕೆ ಬದಲಾಗಿ ಕರ್ತನೆ, ಎರಡರಷ್ಟು ಮಾನವನ ಹೊಂದಿವರು ಎಂಬುದಾಗಿ ಹೇಳಿದೀಯ, ಎರಡರಷ್ಟು ಸುಖ ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿದೀಯ, ಯೋಬನನ್ನ ಎರಡರಷ್ಟಾಗಿ ಆಶೀರ್ವಾದ ಮಾಡಿದೀಯಪ್ಪ. ದೇವರೇ, ಬೇಡಿಕೊಳ್ಳುವುದಕ್ಕೆ ಎಂತ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದೀರಪ್ಪ. ಅದೇ ಕಾರ್ಯಗಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂಥ, ಈ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಸಂಭವಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.